ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಸುಮಾರು ಏನಾಯ್ತು? ಅಲ್ಲಪ್ಪ, ಸುಮಾರು ಹೀಗಾದ್ಮೇಲೆ ಹಾಸ್ಪಿಟ್ಲಿಗೆ ಫೋನ್ ಮಾಡಿಬಿಟ್ಟು ನನಗೇನು ಫೋನ್ ಮಾಡಿದ್ರಿ? ಅದು ಸುಮಂಗ್ ಹೀಗಾಗಿದ್ದಕ್ಕೆ ನಿಮ್ಮ ಅಪ್ಪಂಗೆ ಕೈ ಕಾಲೇ ಓಡಿಲ್ಲ ಕಣ. ಕನಿಷ್ಠ ಒಂದು ಆಂಬ್ಯುಲೆನ್ಸ್ ಕೂಡ ಫೋನ್ ಮಾಡಿಲ್ವಲ್ಲ. ಯಾಕೆ ಆಂಬ್ಯುಲೆನ್ಸ್ಗೆಲ್ಲ ಫೋನ್ ಮಾಡ್ತೀರಾ? ನನ್ನ ಆಸೆ ಬಿಟ್ಬಿಡಿ ಮಾವ, ನಾನೇನು ಬದುಕಲ್ಲ. ಚಂಡಾಲ ಮಾತಾಡಿದ್ದನ್ನ ನನ್ನ ಕಣ್ಣಾರೆ ನೋಡ್ದೆ ಅಂತ ಸುಮ ಹೇಳ್ತಾ ಇದ್ದಾಳೆ. ಆದ್ರೆ ಜನಗಳು ಹೇಳೋದ್ ನೋಡಿದ್ರೆ ಚಂಡಾಲನಿಗೆ ಮಾತು ಬರಲ್ಲ ಅಂತ. ಏನಪ್ಪ ಇಲ್ಲಿ ಚಾಂಡಾಲ ಅನ್ನೋರು ಗೊತ್ತುಂಟಾ? ಗೊತ್ತಮ್ಮ. ಅವನ ಹತ್ರ ಏನಮ್ಮ ನಿನಗೆ ಕೆಲಸ? ಎಂತ ಇಲ್ಲ, ಅವ್ರ ಹತ್ರ ನನಗೆ ಸ್ವಲ್ಪ ಮಾತಾಡ್ಲಿಕ್ಕಿತ್ತು. ಮಾತಾಡ್ಬಾರ್ದನ್ನ ಹತ್ರ ಮಾತಾಡ್ಲಿಕ್ಕೆ ಏನಿರುತ್ತೆ? ಅವನೇನು ಹೇಳ್ಬೇಕಂದ್ರೆ ಸಣ್ಣಲ್ಲೇ ಹೇಳ್ಬೇಕು. ಅವನ ಮನೆ ಇಲ್ಲೇ ಇದೆ, ಹತ್ರ ಇದು ಹೋಗಮ್ಮ ವಿಚಾರ. ಎಲ್ಲರೂ ಚಂಡಾಲನಿಗೆ ಮಾತು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಸುಮ ನೋಡಿದ್ರೆ ಅವನು ಮಾತಾಡಿದ್ದನ್ನ ನಾನೇ ಕಣ್ಣಾರೆ ನೋಡಿದೆ ಅಂತ ಹೇಳ್ತಾ ಇದ್ದಾಳೆ. ಎಂತ ವಿಚಿತ್ರ ಅನ್ನಿಸ್ತಾ ಉಂಟು. ಸುಮ ಬರ್ತಾ ಬರ್ತಾ ಎಂತ ಹೀಗಾಗ್ತಾ ಇದ್ದಾಳೆ? ಸುಮ ಹಾಗಾದ್ರೆ ಸುಳ್ಳು ಹೇಳಿದ್ಲ? ಇಲ್ಲ, ಸುಳ್ಳು ಅವಳು ಯಾವತ್ತೂ ನನ್ನ ಹತ್ರ ಹೇಳೋದಿಲ್ಲ. ಹಾಗಾದ್ರೆ ಸುಮ ನೋಡಿದ್ದು ಭ್ರಮೇನ? ಯಾವುದೊಂದು ಅರ್ಥನೇ ಆಗ್ತಾ ಇಲ್ಲ. ದೇವರೇ, ಯಾಕೆ ಹೊರಟಿರೋದು? ಏನಾಯ್ತು ಮಾವ? ಯಾಕೆ ಕಿರಿಸ್ಕೊಂಡ್ರಿ ಮಾವ? ಅವನು ಪ್ರೀತಮ್ ಮತ್ತೆ ಸ್ವಾತಿನ ಸಾಯಿಸ್ಬಿಡ್ತಾನೆ ಮಾವ. ಅವನಾ? ಅವನು ಅಂದ್ರೆ ಯಾರು? ಅದು ಮಾತ್ ಬರದಲ್ಲೇ ಇರೋ ತರ ನಾಟಕ ಮಾಡ್ತಿದ್ನಲ್ಲ ಆ ಚಂಡಾಲ. ಅವನು ಪ್ರೀತಮ್ ಮತ್ತೆ ಸ್ವಾತಿನ ಸಾಯಿಸೋ ತರ ಕನ್ಸ್ ಬಿತ್ತು ಮಾವ. ಇಲ್ಲ ಮಾವ, ನಾನು ಈಗ್ಲೇ ಹೋಗಿ ಸ್ವಾತಿ ಮತ್ತೆ ಪ್ರೀತಮ್ಗೆ ಈ ವಿಷಯನ ಹೇಳಲೇಬೇಕು. ನಾನು ಹೋಗ್ತೀನಿ. ಕನಸ್ಕೊಂಡು ಯಾಕೆ ಹೀಗೆ ಆಡ್ತಾ ಇದ್ರ ಸುಮ ಅವರು? ಅಯ್ಯೋ ಮಾವ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಎಷ್ಟೋ ಸರಿ ಕನಸುಗಳು ನಿಜ ಆಗ್ಬಿಡ್ತವೆ. ನಾನು ಈಗಲೇ ಹೋಗಿ ಹೇಳಬೇಕು ಮಾವ, ನಾನು ಹೋಗ್ತೀನಿ. ಸುಮ ಅವರೇ,
ನಿಮಗೆ ದಿನೇ ದಿನೇ ಈ ತರದ ಹುಚ್ಚು ಹೆಚ್ಚಾಗ್ತಿದೆ. ಏನೋ ಕನ್ಸ್ ಬಿದ್ದು ಅಂತ ಎದ್ದು ಈ ರೀತಿ ತೊಂದರೆ ಮಾಡ್ತಾ ಇದ್ರಲ್ಲ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಬಾಬಾ ಪ್ಲೀಸ್. ಸುಮಾರು ನಿಮ್ಗೇನೋ ಕನಸ್ತಿತ್ತು ಅಂತ ಈ ರಾತ್ರಿ ಹೋಗಿ ಅವ್ರ ನೆಚ್ಚಿದೆ ಸರಿ ಹೇಳಿ. ಇದರಲ್ಲಿ ಸರಿ ತಪ್ಪು ಏನ್ ಬಂತು ಮಾವ? ಅವ್ರನ್ನ ಕಾಪಾಡ್ಬೇಕಾಗಿರೋದು ನನ್ನ ಜವಾಬ್ದಾರಿ. ಇದನ್ನ ಹುಚ್ಚು ಅಂತಾರೆ. ನಿಮಗೆ ಕನಸ್ತಿತ್ತು ಅನ್ನೋ ಆ ಕನಸಿನ ನೆಪದಲ್ಲಿ ಇಷ್ಟೊತ್ತಲೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡಿ ಎತ್ತಿದ್ರೆ ಅದನ್ನ ಹುಚ್ಚು ಅಂತಾನೆ ಅನ್ಕೊಳ್ಳೋದು. ಅನ್ಕೊಳ್ಳಿ ಮಾವ, ನನ್ನನ್ನ ಹುಚ್ಚಿ ಅಂತಾನೆ ಅನ್ಕೊಳ್ಳಿ. ನನ್ ಬಗ್ಗೆ ನೀವ್ ಏನ್ ಅನ್ಕೊಂಡ್ರು ಪರವಾಗಿಲ್ಲ ಮಾವ. ನನ್ ಭಯ ಕಡಿಮೆ ಆಗ್ಬೇಕು ಅಂದ್ರೆ ನಾನು ಈಗ್ಲೇ ಹೋಗಿ ಅವ್ರನ್ನ ನೋಡ್ಬೇಕು. ಒಂದ್ ಕೆಲ್ಸ ಮಾಡಿ, ಈಗ್ಲೇ ಸ್ವಾತಿಗೆ ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿ. ಅದನ್ ಬಿಟ್ಟು ನಮಗೂ ತೊಂದರೆ ಮಾಡ್ಕೊಂಡು ಅಲ್ಲೋಗಿ ಅವ್ರಿಗೂ ತೊಂದರೆ ಕೊಡೋದು ಬೇಡ. ಈಗ್ಲೇ ಫೋನ್ ಮಾಡಿ ಕೇಳಿ. ಸರಿ ಮಾವ, ಹಾಗೆ ಮಾಡ್ತೀನಿ. ಹಲೋ ಹಲೋ ಸ್ವಾತಿ, ಹೇಗಿದ್ಯಾ ಸ್ವಾತಿ? ಪ್ರೀತಮ್ ಹೇಗಿದ್ದಾನೆ? ಮಗು ಹೇಗಿದೆ ಸ್ವಾತಿ? ನೋಡು, ನಿಮ್ಗಳಿಗೆಲ್ಲ ಏನು ತೊಂದರೆ ಆಗಿಲ್ಲ ತಾನೆ? ನನಗೆ ಪ್ರಾಬ್ಲಮ್ ಆಗಿದೆ ಅಂತ ಯಾರು ನಿನಗೆ ಹೇಳಿದ್ದು? ಅದು ನಂಗೊಂದು ಕೆಟ್ಟ ಕನ್ಸು ಬಿತ್ತು. ನೋಡಮ್ಮ, ಏನಾದರೂ ಆಗಲಿ ನೀನು ಚಂಡಾಲನ ವಿಷಯದಲ್ಲಿ ಹುಷಾರಾಗಿರ್ಬೇಕು. ಅವ್ನು ನಿನ್ನ ಕಣ್ಣಿಗೆ ಎಲ್ಲೇ ಕಾಣಿಸ್ಕೊಂಡ್ರು ಮೊದಲು ನನಗೆ ಫೋನ್ ಮಾಡಬೇಕು. ಆಯ್ತಕ್ಕ, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಬೇಡ, ನಿದ್ದೆ ಮಾಡು. ಆಯ್ತಮ್ಮ. ಸುಮಾರೆ, ನಿಮ್ಗೆ ಈಗ ಸಮಾಧಾನ ಆಯ್ತಾ? ಸುಮಾರು ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದಾರೆ? ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ತನ್ನ ತಂಗಿಗೆ ತೊಂದರೆ ಆಗುತ್ತೆ ಅನ್ನೋ ಸಣ್ಣ ವಿಷಯ ಕೂಡ ಅವ್ರಿಗೆ ಅರ್ಥ ಆಗ್ತಿದ್ವಲ್ಲ. ಸುಮಾರು ಏನಾಯ್ತು? ಅಲ್ಲಪ್ಪ, ಸುಮಾರು ಈಗಾದ್ಮೇಲೆ ಹಾಸ್ಪಿಟ್ಲಿಗೆ ಫೋನ್ ಮಾಡ್ಬಿಟ್ಟು ನನಗೇನಕ್ಕೆ ಫೋನ್ ಮಾಡಿದ್ರಿ? ಅದು ಸುಮಂಗ್ ಹೀಗಾಗಿದ್ದಕ್ಕೆ ನಿಮ್ಮ ಅಪ್ಪಂಗೆ ಕೈ ಕಾಲೇ ಓಡಿಲ್ಲ ಕಣ. ಕನಿಷ್ಠ ಒಂದು ಆಂಬ್ಯುಲೆನ್ಸ್ ಕೂಡ ಫೋನ್ ಮಾಡಿಲ್ವಲ್ಲ. ಯಾಕೆ ಆಂಬ್ಯುಲೆನ್ಸ್ಗೆಲ್ಲ ಫೋನ್ ಮಾಡ್ತೀರಾ? ನನ್ನ ಆಸೆ ಬಿಟ್ಬಿಡಿ ಮಾವ, ನಾನೇನ್ ಬದುಕಲ್ಲ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಅಮ್ಮ, ನಿಧಾನ ಏನಾಗಲ್ಲ, ಆಸ್ಪತ್ರೆಗೆ ಹೋಗೋಣ. ರಾಜಿ, ಸುಮಾಗೆ ತುಂಬಾ ಹೊಟ್ಟೆ ನೋವಂತೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಲ್ಲ, ಬೇಗ ಬಾ. ಅಯ್ಯಯ್ಯಯ್ಯಯ್ಯಯ್ಯೋ, ಏನು ಅಷ್ಟೊಂದು ಟೆನ್ಷನು? ಕೂಲ್ ಡೌನ್, ರಿಲ್ಯಾಕ್ಸ್, ಆರಾಮಾಗಿ ಬಿಸಿ ಬಿಸಿಯಾಗಿ ಸ್ಟ್ರಾಂಗ್ ಕಾಫಿನ ಕುಡ್ಕೊಂಡು ಹೋಗೋಣ. ನೀನ್ ಒಬ್ಳು ಮನುಷ್ಯ? ಖಂಡಿತ ಇಲ್ಲ, ನಿಮ್ ಪಾಲ್ಗಂತೂ ನಾನು ಮನುಷ್ಯ ಅಲ್ಲ. ಏನಿವಾಗ ನೋಡಿ, ನನ್ನ ಮಾತು ವಿರುದ್ಧವಾಗಿ ನೀವೇನಾದ್ರೂ ಅವಳನ್ನ ಕರ್ಕೊಂಡು ಹೋದ್ರೆ ಗೊತ್ತಲ್ಲ ಆಮೇಲೆ ಏನ್ ನಡೆಯತ್ತೆ ಅಂತ. ಸರಿಯಾಗಿದ್ದಾಗ್ಲೇ ನಾನು ತಲೆ ಕೆಟ್ಟೋಳ್ ತರ ಬೇಡ್ದಿರೋ ಕೆಲಸಗಳನ್ನ ಮಾಡ್ತೀನಿ. ಇನ್ನು ನನ್ನ ತಲೆ ಏನಾದ್ರೂ ನಿಜವಾಗ್ಲೂ ಕೆಟ್ಟರೆ ಗೊತ್ತಲ್ಲ ಏನ್ ನಡೆಯತ್ತೆ ಅಂತ. ಏನ್ ಬೇಕಾದ್ರೂ ಆಗತ್ತೆ. ಅಯ್ಯೋ ಸುಮ, ಯಾಕಮ್ಮ
ಏನಾಗ್ತಿದೆ ನಿನಗೆ? ಅಯ್ಯೋ ದೇವ್ರೆ, ಎಷ್ಟು ಕೆಟ್ಟೋ ನೀನು. ಯಾವಾಗಲೂ ನನ್ನ ಸೊಸೆ ಅಂತಿರ್ಗೆ ತೊಂದರೆ ಕೊಡ್ತಾ ಇರ್ತೀಯ. ಸಮಾಧಾನ ಮಾಡ್ಕೋ ಬಾ. ಸುಮಾರು ಏನಾಯ್ತು? ಅಲ್ಲಪ್ಪ, ಸುಮಾರು ಹೀಗಾದ್ಮೇಲೆ ಹಾಸ್ಪಿಟ್ಲಿಗೆ ಫೋನ್ ಮಾಡಿಬಿಟ್ಟು ನನಗೇನು ಫೋನ್ ಮಾಡಿದ್ರಿ? ಅದು ಸುಮಂಗ್ ಹೀಗಾಗಿದ್ದಕ್ಕೆ ನಿಮ್ಮ ಅಪ್ಪಂಗೆ ಕೈ ಕಾಲೇ ಓಡಿಲ್ಲ ಕಣ. ಕನಿಷ್ಠ ಒಂದು ಆಂಬ್ಯುಲೆನ್ಸ್ ಕೂಡ ಫೋನ್ ಮಾಡಿಲ್ವಲ್ಲ. ಯಾಕೆ ಆಂಬ್ಯುಲೆನ್ಸ್ಗೆಲ್ಲ ಫೋನ್ ಮಾಡ್ತೀರಾ? ನನ್ನ ಆಸೆ ಬಿಟ್ಬಿಡಿ ಮಾವ, ನಾನೇನು ಬದುಕಲ್ಲ. ಸುಮೋರೆ, ನಿಮ್ಗೇನು ಆಗಲ್ಲ, ಸುಮ್ಮನೆ ಇರಿ. ನಾನು ನಿಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇಲ್ಲ ಮಾವ, ನನ್ನ ಆಸೆ ಬಿಟ್ಬಿಡಿ. ಸ್ವಾತಿನ ನೀವೇ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಸುಮವ್ರೆ, ಸುಮ್ಮನೆ ಏನೇನು ಮಾತಾಡಬೇಡಿ, ಬನ್ನಿ. ಇಲ್ಲ ಮಾವ, ನನ್ನ ಕಥೆ ಮುಗಿತು ಮಾವ. ಏನ್ ಸುಮ ಇಷ್ಟಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ನಡಿ ಆಸ್ಪತ್ರೆಗೆ ಹೋಗೋಣ, ಎಲ್ಲ ಸರಿ ಹೋಗುತ್ತೆ. ಗೌರವ್ ಎತ್ಕೊಂಡು ನಡಿ ಹೋಗೋಣ. ಬನ್ನಿ ಬನ್ನಿ, ಏನೂ ಆಗಲ್ಲ, ಬನ್ನಿ. ಸುಮ ಏನೂ ಆಗಲ್ಲ, ನಡಿ ನಡಿ. ಏನೂ ಆಗಲ್ಲ, ಸರಿ ಹೋಗುತ್ತೆ. ಡಾಕ್ಟರ್ ಸ್ವಲ್ಪ ಬೇಗ ನೋಡಿ. ಏನಾಯ್ತು ಇವ್ರಿಗೆ? ನನ್ನ ಮೆಚ್ಚಿನ ಸೊಸೆ ಡಾಕ್ಟರ್ ಇದ್ದಕ್ಕಿದ್ದ ಹಾಗೇನೆ ನನಗೆ ಹೊಟ್ಟೆ ನೋವು ಅಂತ ಒದ್ದಾಡೋದಕ್ಕೆ ಶುರು ಮಾಡಿಬಿಟ್ಲು. ನಮ್ಗೆ ಏನು ಮಾಡಬೇಕು ಅಂತಲೇ ತೋರಿಸಲಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದ್ವಿ. ಏನಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ಹೌದು ಡಾಕ್ಟರ್, ಹೇಳಿ ಕೇಳಿ ನನ್ನ ಸೊಸೆ ಗರ್ಭಿಣಿ, ಇಂಥ ಟೈಮಲ್ಲಿ ಹೊಟ್ಟೆ ನೋವು ಅಂತ ಒದ್ದಾಡಿದ್ರೆ ನಾವು ಏನು ಮಾಡಬೇಕು ಹೇಳಿ? ಪ್ಲೀಸ್ ಡಾಕ್ಟರ್, ನೀವು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಮ್ಮ ಸೊಸೆ ಹುಷಾರಾಗಬೇಕು ಅಷ್ಟೇ. ಪ್ಲೀಸ್ ಬೇಗ ಟೆಸ್ಟ್ ಮಾಡಿ ಹೇಳಿ, ತಾಯಿ ಮಗುಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ. ಆಯ್ತು, ನೀವಿಲ್ಲೇ ಇರಿ, ನಾನು ಟೆಸ್ಟ್ ಮಾಡ್ತೀನಿ. ಆಗ್ತಿಲ್ಲ ಡಾಕ್ಟರ್, ತುಂಬಾ ಹೊಟ್ಟೆ ನೋವುತ್ತಾನೆ. ಸಿಸ್ಟರ್ ಬೇಗ ಇಂಜೆಕ್ಷನ್ ರೆಡಿ ಮಾಡಿ. ಗೌರವ್, ನನ್ನ ಮನಸ್ಸಲ್ಲಿ ಯಾಕೋ ಕೆಟ್ಟ ಕೆಟ್ಟ ಯೋಚನೆಗಳೇ ಬರ್ತಿದೆ. ನಮ್ಮ ಸುಮಾಗೆ ಏನು ಆಗಲ್ಲ ಅಲ್ವಾ? ಇಲ್ಲಮ್ಮ, ಏನೂ ಆಗಲ್ಲ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸಮಾಧಾನ ಮಾಡ್ಕೊಂಡು. ಇಂಥ ಒಳ್ಳೆ ಮನುಷ್ಯನ ಅಕ್ಕ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಗೊತ್ತಾಗ್ತಾ ಇಲ್ಲ. ಅದೆಂಥದೋ ಮಿಸ್ಟೇಕ್ ಆಗಿದೆ ಮಾರೈತಿ. ಹಾ ನೋಡು, ನಿನ್ನ ಅಕ್ಕ ಮನೆಗೆ ಬಂದಾಗ ಉಂಟಲ್ಲ, ಚಾಂಡಾಳ ಬಂದಿದ್ದ ಅಂತ ಮಾತ್ರ ಹೇಳ್ಬೇಡ ಮಾರೈತಿ. ಹೇಳಿದ್ರೆ ನಮ್ಮಿಬ್ಬರಿಗೂ ಉಳಿಗಾಲ ಇಲ್ಲ, ಗೊತ್ತಾಯ್ತಾ? ಹಾ ರಾಜ ನೀನು ನನ್ನ ಬಂಗಾರಿ. ಚಂಡಾಳ ಹಾಲ್ ತಗೊಂಬನ್ನ. ಇನ್ನು ಬಂದಿಲ್ಲ ಮಾರೈತಿ. ಆಗ ನಾವು ಮಾತಾಡ್ತಿದ್ದಾಗೆ ಬಂದೇ ಬಿಟ್ಟ ನೋಡು.
ಕಾಣೆ ಬಿಟ್ಟು ಕೇಳೋದಿ ನೀನು ಅಮ್ಮನ ಹತ್ರ ಕೂಚೋ ಅಡಿಗೆ ಮಾಡಿ ಬರ್ತೀನಿ ರಾಜ ಅತ್ತೆ ಅವನೇನೋ ಸಿಗ್ನಲ್ ಮಾಡ್ತಾ ಇದ್ದಾನೆ ನನಗೆ ಎಂತದ ಓ ಅವ ನೀನು ಮಾತ್ರ ತಿಂದ್ಯಾ ಅಂತ ಹೇಳ್ತಾ ಇದ್ದಾನೆ ಓ ಛೆ ನಾನು ಮಾತ್ರ ನುಂಗದನ್ನೇ ಮರ್ತ್ ಬಿಟ್ಟಿದ್ದೀನಿ ಪಾಪ ಎಷ್ಟು ಒಳ್ಳೆಯವರು ನಾನು ಮಾತ್ರ ನುಂಗದನ್ನ ನೆನಪಿಸ್ತಾ ಇದ್ದಾರೆ ಇಂತ ಒಳ್ಳೆ ಮನುಷ್ಯನ ಅಕ್ಕ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಗೊತ್ತಾಗ್ತಾ ಇಲ್ಲ ಎಂತದ ಮಿಸ್ಟೇಕ್ ಆಗಿದೆ ಮಾರೈತಿ ಹಾ ನೋಡು ನಿನ್ನ ಅಕ್ಕ ಮನೆಗೆ ಬಂದಾಗ ಉಂಟಲ್ಲ ಚಾಂಡಾಳ ಬಂದಿದ್ದ ಅಂತ ಮಾತ್ರ ಹೇಳಬೇಡ ಮಾರೈತಿ ಹೇಳಿದ್ರೆ ನಮ್ಮಿಬ್ಬರಿಗೂ ಉಳಿಗಾಲ ಇಲ್ಲ ಗೊತ್ತಾಯ್ತಾ ಹಾ ಅತ್ತೆ ಈಗ ನುಂಗಕ್ಕೆ ಒಂದು ಮಾತ್ರೆ ಇದೆ ರಾತ್ರಿ ನುಂಗಕ್ಕೆ ಒಂದು ಮಾತ್ರೆ ಇಲ್ಲ ಕೊಡಿಲಿ ನಾನು ಹೋಗಿ ಮಾತ್ರೆ ತಗೊಂಡು ಬರ್ತೀನಿ ಹಾ ನೋಡು ನಾನು ಮೆಡಿಕಲ್ಗೆ ಹೋಗಿ ಮಾತ್ರೆ ತಗೊಂಡು ಬರ್ತೀನಿ ಮಾತ್ರೆ ನಾನು ಬರೋ ತನಕ ಅವಳನ್ನು ಜೋಪಾನವಾಗಿ ನೋಡ್ಕೊ ಆಯ್ತಾ ಈಗ ಬರ್ತೇನೆ ಅತ್ತೆ ನಂಗೆ ಈ ಮಾತ್ರೆ ನುಂಗ್ತಾ ಇದ್ರೆ ಯಾಕೋ ಆಗ್ತಾ ಇಲ್ಲ ಒಂಥರ ಆಗ್ತಾ ಇದೆ ಮಗು ಕೂಡ ಆಗ್ತಾ ಇಲ್ಲ ಹಾಗಂತ ಮಾತ್ರೆ ನುಂಗದೆ ಇರೋಕ್ಕಾಗುತ್ತ ಮಾರೈತಿ ನಾನು ಹೋಗಿ ಮಾತ್ರೆ ತಗೊಂಡು ಬರ್ತೀನಿ ಎಂತ ಟೆನ್ಷನ್ ಮಾಡ್ಕೋಬೇಡ ಎಲ್ಲ ಒಳ್ಳೇದಾಗ್ತದೆ ಆಯ್ತಾ ನಾನು ಹೋಗಿ ಬರ್ತೇನೆ ಇಲ್ಲಿ ಇರು ಆಯ್ತಾ ಹಾ ಡಾಕ್ಟರ್ ನನ್ನ ಸೊಸೆ ಹೇಗಿದ್ದಾಳೆ ಏನಿಲ್ಲ ಅವರಿಗೆ ಮಗುಗೆ ಯಾವುದೇ ತೊಂದರೆ ಇಲ್ಲ ನಿನ್ನ ಮನೆ ಹಾಳಾಗ ಈ ವಿಷಯನ ಒಳಗಡೆ ಏನಾದರೂ ನೀನು ಹೇಳಿದ್ರೆ ಅಲ್ಲೇ ನಿನ್ನನ್ನ ಇಲ್ಲದ ಹಾಗೆ ಮಾಡಿಬಿಡ್ತಾ ಇದ್ದೆ ಅಯ್ಯೋ ಡಾಕ್ಟರ್ ಎಂತ ಸಂತೋಷದ ವಿಷಯ ಹೇಳ್ತಾ ಇದ್ದೀರಾ ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅವರು ಹೊರಗಡೆ ಎಲ್ಲೋ ಫುಡ್ ತಿಂದಿರ್ತಾರೆ ಅದು ಬಾಡಿಗೆ ಸೆಟ್ ಆಗದೆ ಹೀಗಾಗಿರುತ್ತಷ್ಟೇ ಅಷ್ಟೇನಾ ನಾನು ಏನೋ ಆಗೋಗಿದೆ ಅಂತ ಹೆದರಿಬಿಟ್ಟಿದ್ದೆ ಪಾಪ ನೀನು ಅನ್ಕೊಂಡಾಗ ಏನೂ ಆಗಿಲ್ವಲ್ಲ ಇನ್ಯಾಕೆ ಹೆದರಿಕೆ ರಾಜೇಶ್ವರಿ ಎಲ್ಲ ಸರಿಯಾಗಿದೆ ಇಲ್ಲ ಇಲ್ಲ ನಾನು ಈಗಲೇ ಸುಮ್ಮನೆ ನೋಡ್ಬಿಡ್ಬೇಕು ನೀವು ಹೋಗಿ ಅವ್ರನ್ನ ನೋಡ್ಬೋದು ಆದರೆ ಒಂದು ವಿಷಯ ಅವರು ಯಾವುದೋ ವಿಷಯದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಅನ್ಸುತ್ತೆ ಅದೇನು ಅಂತ ನೀವು ತಿಳ್ಕೊಳ್ಳಿ ಸರಿ ಡಾಕ್ಟರ್ ಥ್ಯಾಂಕ್ ಯು ಇನ್ನು 1 ಹವರ್ ಆದಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ ಸರಿ ಅಪ್ಪ ಅಮ್ಮ ನೀವಿಬ್ರು ಮನೆಗೆ ಹೋಗಿ ರೆಸ್ಟ್ ಮಾಡಿ ನಾನು 1 ಗಂಟೆ ಇಲ್ಲೇ ಇದ್ದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬರ್ತೀನಿ ಆಗಲ್ಲ ಗೌರವ್ ಅದು ನನ್ನ ಮಾತು ಕೇಳಿಯಪ್ಪ ನೀವು ಹೊರಡಿ ಸರಿ ರಾಜಿ ಮಗ ಅಷ್ಟು ಹೇಳ್ತಾ ಇದ್ದಾನೆ ಬಾ ಹೋಗೋಣ ಸುಮಾ ಹುಷಾರಮ್ಮ ನಾನು ಹೋಗಿ ಬರ್ತೀನಿ ಹೀಗೆ ಹೇಗಿದ್ದೀರಾ ಸಮಯಕ್ಕೆ ಸರಿಯಾಗಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸಿದ್ರಿಂದ ಏನೂ ಆಗಿಲ್ಲ ಮಾವ ನಿನಗೆ ಯಾವ ಥರದ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಮ್ಮ ತಲೆ ಕೆಡಿಸ್ಕೋಬೇಡ
ನನಗೂ ಏನು ಭಯ ಇಲ್ಲ ಮಾವಯ್ಯ ಇನ್ ಮನ್ನಾರ ಆದ್ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ ಸರಿ ಅಪ್ಪ ಅಮ್ಮ ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ ನಾನು 1 ಗಂಟೆ ಇಲ್ಲೇ ಇದ್ದು ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಮನೆಗೆ ಬರ್ತೀನಿ ಆಗಲ್ಲ ಗೌರವ್ ಅದು ನನ್ನ ಮಾತು ಕೇಳಿ ಅಪ್ಪ ನೀವು ಹೊರಡಿ ಸರಿ ರಾಜಿ ಮಗ ಅಷ್ಟು ಹೇಳ್ತಾ ಇದ್ದಾನೆ ಬಾ ಹೋಗೋಣ ಸುಮಾ ಹುಷಾರಮ್ಮ ನಾನು ಹೋಗಿ ಬರ್ತೀನಿ ನಿಜ ಹೇಳಿ ಡಾಕ್ಟರ್ ಏನಂತ ಹೇಳಿದ್ರು ಇನ್ಮೇಲಾದರೂ ಯಾವಾಗಲೂ ಸ್ವಾತಿ ಬಗ್ಗೆ ಯೋಚನೆ ಮಾಡದ ಬಿಟ್ಟು ನಿಮ್ಮ ಬಗ್ಗೆ ನಿಮ್ಮ ಹೋಟೆಲ್ ಬೆಳಿತಿರೋ ಮಗು ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ರು ಪ್ಲೀಸ್ ಸುಮಾ ಅವರೇ ಇನ್ ಮುಂದೆನಾದರೂ ಸಣ್ಣ ಪುಟ್ಟ ವಿಷಯಕ್ಕೆ ತಲೆ ಕೆಡಿಸ್ಕೋಬೇಡಿ ಆರಾಮಾಗಿರಬೇಕು ಆಯ್ತಾ ಆಯ್ತು ಮಾ ನನಗೂ ಯಾವಾಗಲೂ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಆರಾಮಾಗಿರಬೇಕು ಅನ್ಸುತ್ತೆ ಆದರೆ ನನ್ನ ಮನಸ್ಸಿಗೆ ಒತ್ತಡ ಹಿಡೋಕೆ ನೀವು ತುಂಬ ನಂಬಿರೋ ನಿಮ್ಮ ತಾಯಿ ಇದ್ದಾರಲ್ಲ ನಾನು ಹೇಗೆ ಆರಾಮಾಗಿರೋದಕ್ಕೆ ಸಾಧ್ಯ ಈ ಥರದ ಪರಿಸ್ಥಿತಿ ಬಂದಾಗ ನಿಮಗೆ ಕೇವಲ ನಾನು ಮಾತ್ರ ಕಾಣಿಸ್ತೀನಿ ನನ್ನ ಹಿಂದೆ ಇರೋ ನಿಮ್ಮ ಅಮ್ಮ ಅಲ್ಲದಮ್ಮ ಕಾಣಿಸೋದೇ ಇಲ್ವಲ್ಲ ಮಾವ ಏನು ಏನ್ ಹಾಗ ನನ್ನ ನೋಡ್ತಾ ಇರೋದು ಸುಮಾರು ಅಬಾರ್ಷನ್ ಆಗತ್ತೆ ಅಂತ ಬಹಳ ಆಸೆ ಇಟ್ಕೊಂಡಿದ್ದೆ ಅಲ್ಲ ನೀನು ಆದ್ರೆ ನೀನ್ ಅನ್ಕೊಂಡಾಗ ಆಗ್ಲಿಲ್ಲ ತುಂಬಾ ಡಿಸಪಾಯಿಂಟ್ ಆಗಿರ್ಬೇಕು ಎಲ್ಲರ ಜೊತೆಲೂ ಪ್ರೀತಿಯಿಂದ ಇರ್ಬೋದು ಆದ್ರೆ ಹಾಗಿರದೆ ವಿನಾಕಾರಣವಾಗಿ ಕೊಲ್ಲೋ ಕೆಲ್ಸಕ್ಕೆ ನಿಂತಿದ್ಯಾ ನಿನ್ನ ನೋಡ್ತಾ ಇದ್ರೆ ನೀನು ತುಂಬಾ ದುರಾದೃಷ್ಟವಂತೆ ಅನ್ಸುತ್ತೆ ಆ ವಿಷಯ ಆಗಿರ್ಲಿ ಇವಾಗ ಅವಳಿಗೆ ಅಬಾರ್ಷನ್ ತಪ್ಪಿರಬಹುದು ಆದ್ರೆ ಒಂದಲ್ಲ ಒಂದಿನ ಅವಳ ಮಗು ಅಬಾರ್ಟ್ ಆಯ್ತು ಅನ್ನೋ ವಿಷಯನ ನೀವು ಖಂಡಿತ ಕೇಳೇ ಕೇಳ್ತೀರಾ ನಿನ್ನನ್ನ ಸುಮ್ಮನೆ ಬಿಟ್ರೆ ನೀನು ಸುಮಾಗ ಯಾವತ್ತಾದರೂ ಒಂದಿನ ತೊಂದರೆ ಕೊಟ್ಟೆ ಕೊಡ್ತೀಯ ಆದ್ರೆ ಇದಕ್ಕೆ ಏನ್ ಮಾಡೋದು ಅರೆ ಇದಕ್ಕೆ ಯೂ ಟರ್ನ್ ಮಾಡ್ತಿದ್ರಾ ಆ ಕಡೆ ತಾನೆ ನಮ್ಮ ಮನೆ ಇರೋದು ಯು ಅಂದ್ರೆ ನೀನು ನಿನ್ನನ್ನೇ ಟರ್ನ್ ಮಾಡ್ತಾ ಇದ್ದೀನಿ ಅಷ್ಟೇ ಅಂದ್ರೆ ನೀವು ನನ್ನ ದಾರಿಗೆ ಬರ್ತಾ ಇದ್ದೀರಾ ನೀ ಇಲ್ಲ ಇಲ್ಲ ನಿನ್ನನ್ನೇ ನನ್ನ ದಾರಿಗೆ ತರ್ತಾ ಇದ್ದೀನಿ ನೀನು ಒಂದಿಲ್ಲ ಒಂದಿನ ಬದಲಾಗ್ತೀಯ ಅಂತ ಸುಮಾ ಅನ್ಕೊಂಡಿದ್ದಾಳೆ ಅವಳದೊಂಥರ ಹುಚ್ಚು ಏನೇ ನಡೀತಾ ಇದ್ರು ಕೈ ಕೊಟ್ಕೊಂಡು ಸುಮ್ಮನೆ ನಿಂತಿದ್ದೀನಲ್ಲ ನಾನು ನಂದು ಒಂಥರ ಹುಚ್ಚೆ ಆದ್ರೆ ಇವತ್ತು ಆ ಹುಚ್ಚುಗಳಿಗೆಲ್ಲ ದಿ ಎಂಡ್ ಅಂದ್ರೆ ಇವತ್ತು ನಿನ್ನ ಕಥೆಯ ದಿ ಎಂಡ್ ಕೊನೆ ಸರಿಗೆ ಒಂದ್ಸಲ ಆ ಭಗವಂತನ್ನ ನೆನೆಸ್ಕೋ ಸ್ವಲ್ಪ ಏನಾದರೂ ಪುಣ್ಯ ಸಿಗ್ಬೋದು ಏನ್ರಿ ಮಾಡ್ತಾ ಇದ್ದೀರಾ ಬೇಡರಿ ನನಗೇನು ಮಾಡಬೇಡ್ರಿ ಪ್ಲೀಸ್ ಸುಮಾರು ಏನಾಯ್ತು ಅಲ್ಲಪ್ಪ ಸುಮಾರು ಹೀಗಾದ್ಮೇಲೆ ಹಾಸ್ಪಿಟ್ಲಿಗೆ ಫೋನ್ ಮಾಡಬೇಕು ನನಗೇನಕ್ಕೆ ಫೋನ್ ಮಾಡಿದ್ರಿ ಅದು ಸುಮಂಗ್ ಹೀಗಾಗಿದ್ದಕ್ಕೆ ನಿಮ್ಮ ಅಪ್ಪಂಗೆ ಕೈ ಕಾಲೇ ಓಡಿಲ್ಲ ಕಣ ಕನಿಷ್ಠ ಒಂದು ಆಂಬ್ಯುಲೆನ್ಸ್ ಕೂಡ ಫೋನ್ ಮಾಡಿಲ್ವಲ್ಲ ಯಾಕೆ ಆಂಬ್ಯುಲೆನ್ಸ್ಗೆಲ್ಲ ಫೋನ್ ಮಾಡ್ತೀರಾ ನನ್ನ ಆಸೆ ಬಿಟ್ಬಿಡಿ ಮಾವ ನಾನೇನ್ ಬದುಕಲ್ಲ ಸುಮಂಗ್ರೆ ಏನಾಯ್ತು ಅಲ್ಲಪ್ಪ ಸುಮಾರು ಹೀಗಾದ್ಮೇಲೆ ಹಾಸ್ಪಿಟ್ಲಿಗೆ ಫೋನ್ ಮಾಡಬೇಕು ನನಗೇನಕ್ಕೆ ಫೋನ್ ಮಾಡಿದ್ರಿ ಅದು ಸುಮಂಗ್ ಹೀಗಾಗಿದ್ದಕ್ಕೆ ನಿಮ್ಮ ಅಪ್ಪಂಗೆ ಕೈ ಕಾಲೇ ಓಡಿಲ್ಲ ಕಣೋ
ಕನಿಷ್ಠ ಒಂದು ಆಂಬ್ಯುಲೆನ್ಸ್ ಕೂಡ ಫೋನ್ ಮಾಡಿಲ್ವಲ್ಲ ಮಾವ ಯಾಕೆ ಆಂಬ್ಯುಲೆನ್ಸ್ ಕರೆ ಫೋನ್ ಮಾಡ್ತೀರಾ ನನ್ನ ಆಸೆ ಬಿಟ್ಬಿಡಿ ಮಾವ ನನ್ನ ಬದುಕಲ್ಲ ಮನುಷ್ಯನ ಅಕ್ಕ ಯಾಕೆ ಹೀಗ್ ಮಾಡ್ತಾ ಇದ್ದಾಳೆ ಗೊತ್ತಾಗ್ತಾ ಇಲ್ಲ ಅದೆಂತದ ಮಿಸ್ಟೇಕ್ ಆಗಿದೆ ಮಾರೈತಿ ಹಾ ನೋಡು ನಿನ್ನ ಅಕ್ಕ ಮನೆಗೆ ಬಂದಾಗ ಉಂಟಲ್ಲ ಚಾಂಡಾಳ ಬಂದಿದ್ದ ಅಂತ ಮಾತ್ರ ಹೇಳಬೇಡ ಮಾರೈತಿ ಹೇಳಿದ್ರೆ ನಮ್ಮ ಇಬ್ಬರಿಗೂ ಉಳಿಗಾಲ ಇಲ್ಲ ಗೊತ್ತಾಯ್ತಾ ಹಾ ಇನ್ನ ಮನ್ನಾರ ಆದ್ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ ಸರಿ ಅಪ್ಪ ಅಮ್ಮ ನೀವು ಇಬ್ರು ಮನೆಗೆ ಹೋಗಿ ರೆಸ್ಟ್ ಮಾಡಿ ನಾನು 1 ಗಂಟೆ ಇಲ್ಲೇ ಇದ್ದು ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಮನೆಗೆ ಬರ್ತೀನಿ ಹಾಗಲ್ಲ ಗೌರವ್ ಅದು ನನ್ನ ಮಾತು ಕೇಳಿ ಅಪ್ಪ ನೀವು ಹೊರಡಿ ಸರಿ ರಾಜಿ ಮಗ ಅಷ್ಟು ಹೇಳ್ತಾ ಇದ್ದಾನೆ ಬಾ ಹೋಗೋಣ ಸುಮಾ हुषारम्म नान होग बर्तीनि नीनु ओंदिल्ल ओंदिन बदलागतीय अंत सुमा अन्कोंडिदाळे अवळ्दु ओंद तर हुच्चु एने नडीता इद्रु कै कट्कोंडु सुम्मने निंतिदीनल्ल नानु नंदु ओंद तर हुच्चे आद्रे इवत्तु आ हुच्चुगळिगेल्ल The end. अंद्रे इवत्तु निन्न कथेय दि एंड कोने सरिगे ओंदसल आ भगवंतन नेनेसको स्वल्पनाद्रू पुण्य सिगबहुदु एन्रि माड्ता इद्दीरा बेडरि ननगे एनु माड्बेड्रि प्लीज